ಇರಲಿಲ್ಲ, ಆದರೆ ಕಳಿಸೋಕೆ ಅವಳೊಬ್ಳಿದ್ಲು. ನಗು ತರಲೆ ತಮಾಷೆನೆ ನೋಡಿ ನಮಗೆ ಕಣ್ಮುಂದೆ ಬಂದು ಹೆಗ್ಲೇರ್ ಕೂತಿದ್ದ. ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ. ಆಶಯ ವ್ಯಕ್ತಪಡಿಸೋದೇ ನನ್ನ ಆದ್ಯ ಕರ್ತವ್ಯ. ಹೊಸ ನೀರು ಹರಿತಾ ಇದೆ, ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು. ಅದನ್ನು ಒಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದಿಂದ. ಚಿತ್ರ ನೋಡಿಲ್ಲ, ಚಿತ್ರದ ಅಡಕ ಗೊತ್ತಿಲ್ಲ, ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನಿನ್ನೆ ವಿವರಿಸಿ ಹೇಳಲಾಗಿದೆ. ಹೆಸರು ಯಾಕೆ ಹಾಗೆ, ಏನು ಹಾಗೆ ಅರ್ಥವಾಗ್ತಿಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ. ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ. ಅಂದರೆ ಉದ್ದೇಶ ಒಂದೇನೆ, ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆ ಆಗ್ಬೋದು ಅನ್ನೋದೊಂದು ಉದ್ದೇಶ. ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು, ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೇ, ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರಣಿಸುವ ಹಾಗೆ ಕಿವಿಯಲ್ಲಿ ಒಂದಿಷ್ಟು ಅನುರಣಿಸುವಂಥ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು. ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವರು ಕಂಡುಕೊಂಡಂಥ ಅಷ್ಟೂ ಕಹಿಗಳೇನಿವಿಲ್ಲ, ಅವುಗಳು ಮತ್ತೊಮ್ಮೆ ಘಾಟಿಸಬಾರದು ಅಂತ ಕೇಳುವಂಥವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿದೆಯಲ್ಲ, ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ. ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ. ಕೇಳ್ತಂಥ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ, ಆ ಸಂದರ್ಭವನ್ನು ಮೀರಿದಂತಹ ಪೂರ್ವ ತಯಾರಿ ಇಟ್ಟುಕೊಂಡಂತಹ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂತಹ ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುವಂಥ ನಾವಿರೋದಿಗೆ ಸ್ಥಿತ್ಯಂತರ ಕಾಲಖಂಡಕ್ಕೆ ಎಲ್ರಿಗೂ ಹೋಗುತ್ತಿದೆ. ಜಗತ್ತು ನಡೆಯೋದೇ ತುಂಬ ಗಣಿತಾತ್ಮಕವಾಗಿ ನಡೆಯುತ್ತೆ. ಈ ಜಗತ್ತಲ್ಲಿ ರಹಸ್ಯಾತ್ಮಕವಾದ ಯಾವುದೂ ಇಲ್ಲ. ಯಾವುದೋ ಅತಿಮಾನುಷ ಶಕ್ತಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕಥೆ ಅಂತ ಹೇಳ್ತಿರೋದು ನಮಗೆ ಹೊಸತೂ ಅಲ್ಲ, ಅಥವಾ ಅದು ಇಲ್ಲ ಅಂತ ಅಲೆಗಳೆಯುವಂಥ ಪರಿಸ್ಥಿತಿಯೂ ನಮ್ಮದಿಲ್ಲ. ಹಾಗೆ ಯೋಚನೆ ಮಾಡಬಲ್ಲಂಥ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೇನೆ ಅದರಲ್ಲಾಗಿರಬಹುದಂಥ ಎಲ್ಲ ಲೋಪಗಳನ್ನು, ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳ್ಬೋದಂಥ ಅಷ್ಟು ಸಾಧ್ಯತೆಯನ್ನು ಆಯ್ಕೆಯ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸುನಿಲ್ರು ನನಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅದನ್ನು ವಿತರಿಸೋಕೆ ಎತ್ಕೊಂಡಿದ್ದೇನೆ ಹೇಗೆ ಅಂತ ಹೇಳಿದ್ದೇನೆ. ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ಕಳಕಳಿಯುಕ್ತವಾದಂಥ ನುಡಿ ಇದೆಯಲ್ಲ, ನಮ್ಮೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಪಥದರ್ಶಿ ಆಗಬೇಕಿದೆ. ಎಲ್ಲರೂ ತುಂಬ ಅತ್ಯುತ್ಸಾಹ ಹುಮ್ಮಸ್ಸಿನಿಂದ ಕೆಲಸದಲ್ಲಿ ಅದರಲ್ಲಿ ಈ ರಂಗದಲ್ಲಿ ತೊಡಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಅದಕ್ಕೊಂದು ಬೇಕಾಗಿರುವ ಪೂರ್ವ ತಯಾರಿ ಇದೆಯಲ್ಲ, ಅದು ಸಾಕಷ್ಟು ಆಗಲಿ ಅಂತ ಬಾರ್ ಬಾರಿ ಈ ಎಲ್ಲ ಮಿತ್ರರು ಸದಾ ಎಚ್ಚರಿಸ್ತಾರೆ ಹೇಳ್ತಾರೆ. ಆ ಎಚ್ಚರಿಕೆಯನ್ನು ನಾವು ಅಂತರ್ಗತವೋ ಆತ್ಮಗತವೋ ಮಾಡಿಕೊಳ್ಳದೆ ಹೋದರೆ ಪ್ರಾಯ ನಷ್ಟ ಅಥವಾ ಕಷ್ಟ ಕಟ್ಟಿಟ್ಟ ಬುದ್ಧಿ ಅನ್ನೋದು ನಾವೆಲ್ಲರೂ ಬಲ್ಲೆವು. ಈ ಎಲ್ಲ ಕಾರಣಗಳಿಗೆ ಬರುವಂಥವರೆಲ್ಲರೂ ಒಂದಷ್ಟು ಮನೆಗೆಲಸವನ್ನು ಮಾಡಿಕೊಂಡು ಏನು ನಡೀತಾ ಇದೆ, ಯಾಕೆ ಹೀಗೆ, ಏನು ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರವೇನು ನಾವು ಗಮನಿಸ್ತಲೇ ಇದ್ದೇವೆ. ಚಿತ್ರರಂಗ ತಂದು ಕೂಡಲೇ ಅಲ್ಲಿರುವಂಥ ವಿವಿಧ ಮುಖಗಳನ್ನು ಗಮನಿಸ್ತೇವೆ. ಬೇರೆ ಬೇರೆ ಮಗ್ಗಲುಗಳಿವೆ, ಬೇರೆ ಬೇರೆ ಪಾರ್ಶ್ವಗಳಿವೆ. ಆ ಎಲ್ಲ ಪಾರ್ಶ್ವಗಳ ಸೂಕ್ಷ್ಮಾವಲೋಕನದ ನಂತರವೇ ನಾವೇನು ಮಾಧ್ಯಮ ಒಂದು ಜವಾಬ್ದಾರಿ, ಒಂದು ದಾಯಿತ್ವ, ಜವಾಬ್ದಾರಿ ಮತ್ತು ದಾಯಿತ್ವವನ್ನು ಇಟ್ಕೊಂಡಂಥ ಮಾಧ್ಯಮದ ಸದ್ಬಳಕೆ ಸಂಬದ್ಧ ಫಲಿತಾಂಶವನ್ನು ತಂದುಕೊಟ್ಟಿತ್ತು. ಇಲ್ಲ ಅಂತಂದರೆ ಅದು ತರಬಹುದಾದಂಥ ಅಸಾಮಂಜಸ್ಯವನ್ನು, ಅಪ್ರಾಮಾಣಿಕ, ಅಪ್ರಬುದ್ಧ ಮತ್ತು ಅಸಂಗತ ಉತ್ತೀರ್ಣರಾಗಕ್ಕೆ ಕಷ್ಟವಾಗುವಂತಹ ಇಂಥ ಕಾಲಘಟ್ಟದಲ್ಲಿ ಸಹ ಇಲ್ಲೇನು ರಹಸ್ಯವೇ ಇಲ್ಲ. ಹಾಗೆ ನೋಡಿಕೊಂಡ್ರೆ ನಾವಿರೋದು ಎಂಥ ರಹಸ್ಯವಿರದಂಥ ಕಾಲಘಟ್ಟ ಅಂತ ಹೇಳಿದ್ರೆ ಎಲ್ಲವೂ ಎಲ್ಲರಿಗೂ ಬಟಾಬೈಲು, ಬೆರಳ ತುದಿಯಲ್ಲೇ ಇದೆ ಎಲ್ಲ ಮಾಹಿತಿ. ಅದರ ನಡುವೆಯೂ ಐ ಲೈಕ್ಯ ಅಂತ ಇತರರು ಹೇಳೋ ಹಾಗೆ ಅವರು ಅಲೈಕ್ಯವನ್ನು ಸ್ವೀಕಾರ ಮಾಡಲಿ. ಬರ್ತಾ ಇರುವಂತಹ 400ಕ್ಕೂ ಮಿಗಿಲಾದಂತಹ ವಾರ್ಷಿಕವಾಗಿ ಬರುವಂಥ ಚಿತ್ರಗಳಲ್ಲಿ ಅಲೈಕ್ಯ ಬಂದು ಹಾಗೆ ಹೋಗದ ರೀತಿಯಲ್ಲಿ ಕನ್ನಡ ಬಾಂಧವರು ಸಹ ಅದು ಯಾವ ಕುತೂಹಲ ಕೆರಳಿಸೋಕೆ ಅಥವಾ ಯಾರನ್ನು ನೆರಳಿಸೋಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅಸಹಜ ಕುತೂಹಲದಿಂದಾಗಿ ಆದರೂ ವೀಕ್ಷಿಸಿ ಚಿತ್ರವನ್ನು, ಚಿತ್ರತಂಡದ ಈ ಪರಿಶ್ರಮವನ್ನು, ಅಪಾರ ಪರಿಶ್ರಮವೊಂದನ್ನು ಸಾಧ್ಯವಾಗಿಸಲಿ, ಅದನ್ನು ಗೆಲ್ಲುವ ಹಾಗೆ ನೋಡಿಕೊಳ್ಳಿ, ಅದಕ್ಕೆ ಬೇಕಾದಂಥ ಪೂರ್ವಕವಾದಂಥ ಪ್ರಚಾರ ಪ್ರಸಾರಗಳನ್ನು ಎಂದಿನಂತೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಅದಕ್ಕೆ ತಂದುಕೊಡಲಿ. ಸಂಬದ್ಧ ಕಾರಣಗಳಿಗೆ ಮಾಧ್ಯಮ ಬಳಕೆಯಾಗೋದು ಹೆಚ್ಚೆಚ್ಚು
ಈ ರಂಗಕ್ಕೆ ಅಥವಾ ಈ ರಂಗದಲ್ಲಿ ತೊಡಗೊಂಡಿರೋರಿಗೆ ಪ್ರಯೋಜನಕಾರಿ ಮತ್ತು ಉಪಯುಕ್ತವಾಗಲಿದೆ ಅನ್ನೋ ಮಾತನ್ನು ಮತ್ತೆ ಮತ್ತೆ ನನಗೆ ನಾವೇ ಹೇಳ್ಕೊಳ್ತಾ, ಬಹಳ ಮುಖ್ಯವಾಗಿ ಈ ಮಾಧ್ಯಮ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನ ಮರೆಯದಿರೋಣ. ಅಕಸ್ಮಾತ್ ಹಾಗೆ ಆಯಿತು ಅಂತಂದ್ರೆ ಬರುವ ತಲೆಮಾರುಗಳು ಅಥವಾ ಪೀಳಿಗೆಗಳು ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ. ಹಾಗೆ ಅಕ್ಷಮ್ಯ ಅಪರಾಧಗಳನ್ನು ಮಾಡದೆ ಅಲಕ್ಕೆ ಅಂತ ತಂಡ ಹೆಚ್ಚೆಚ್ಚು ಕೆಲಸಗಳನ್ನ ಒಳ್ಳೊಳ್ಳೆಯ ನಿಟ್ಟಿನಲ್ಲಿ ಒಳ್ಳೊಳ್ಳೆ ದಿಕ್ಕಿನಲ್ಲಿ ಪಸರಿಸ್ತಾ ಹೋಗಲಿ ಅನ್ನೋ ಶುಭೇಚ್ಛೆಯನ್ನ ಅವ್ರಿಗೆ ಕೊಡ್ಮಾಡ್ತಾ ಇಡೀ ತಂಡಕ್ಕೆ ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವ್ರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಅಲಕ್ಕೆ ತಂಡದ ಪರಿಶ್ರಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಮತ್ತೆ ಕಾಣುವಂಥ ಕನಸು ಸಂಬದ್ಧವಾಗಿದ್ದರೆ ಮಾತ್ರವೇ ಸಾಮಂಜಸ್ಯ ನಮ್ಮನ್ನು ಅರಸಿ ಬಂದಿತ್ತು ಅನ್ನೋ ಮಾತನ್ನ ಹೇಳ್ತಾ ನಮಸ್ಕರಿಸ್ತೇನೆ. ಹಿರಿಯ ತಂತ್ರಜ್ಞರು, ನಟ ನಟಿಯರು, ಸಂಸ್ಕಾರವಿದೆ ಇಲ್ಲ ಅಂತಿಲ್ಲ. ಈ ತಲೆಮಾರಿಗೆ ಹಾಗನ್ಸದ ಯಾರೋ ಬಂದಾಗ ಎದ್ದು ನಿಲ್ಲಬೇಕು ಅಥವಾ ಯಾರಿಗಾದ್ರು ಅತಿಥಿಯನ್ನು ಕರೆದಿದ್ದೇವೆ ಅಭ್ಯಾಗದವ್ರನ್ನ ಮಧ್ಯದಲ್ಲಿ ಕೂರಿಸಬೇಕು ಅಂತ ಈ ಎಲ್ಲ ಎಳೆಯರು ಸಹ ಅವರ ತಂದೆ ತಾಯಿಂದರು ಕೊಟ್ಟಂಥ ಪೂರ್ವ ಸಂಸ್ಕಾರ ಅದನ್ನು ಮೆಚ್ಚುತ್ತಾ ಅದ್ಯಾಕೆ ನಿನ್ನೆ ರಾತ್ರಿ ಕರೆ ಮಾಡಿ ಬೆಳಗ್ಗೆಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಡಾಕ್ಟರ್ ಸುನೀಲರು ಗೊತ್ತಿಲ್ಲ ನನಗೆ. ಆದರೆ ಅವ್ರು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ಈ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳಾಗ್ತಾ ಇದ್ದಾರೆ, ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ಬಂದಿದ್ದೇನೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ಬಾಗಿದ ಶಿರ ಮತ್ತು ಮುಗಿದ ಕರೆದ ನಮನವನ್ನು ಅರ್ಪಿಸ್ತೇನೆ. ನಮಗೆ